ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇನ್ನೊಂದು ಸಿರಿಧಾನ್ಯದ ಅಡುಗೆಯನ್ನು ನೋಡೋಣ. ಇದನ್ನು ನಾನು 4 ವಿಧವಾದ ಸೊಪ್ಪುಗಳನ್ನು ಬಳಸಿ ಮಾಡಿದ್ದೀನಿ. ಇದು ತಿನ್ನೋಕ್ಕೆ ತುಂಬಾ ರುಚಿಕರ ಮತ್ತು ಆರೋಗ್ಯಕರ ಕೂಡ, ನಿಮಗೆಲ್ಲ ತಿಳಿದಿರೋ ಹಾಗೆ. ಇದಕ್ಕೆ ನಾನು ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಅರಿವೆ ಸೊಪ್ಪು ಮತ್ತು ಕೀರೆ ಸೊಪ್ಪು, ಇಷ್ಟರ ಸೊಪ್ಪುಗಳನ್ನ ಬಳಸ್ತಾ ಇದ್ದೀನಿ. ನೀವು ಬೇರೆ ಸೊಪ್ಪುಗಳನ್ನೂ ಬೇಕಾದರೂ ಬಳಸ್ಕೋಬೋದು. ಇದಕ್ಕೆ ಆದಷ್ಟು ಪಾಲಕ್ ಸೊಪ್ಪು ಬಳಸ್ತಾ ಇದ್ದರೆ ಒಳ್ಳೆಯದು. ಪಾಲಕ್ ಸೊಪ್ಪು ಹಾಕೋದ್ರಿಂದ ಬಾತ್ನ ಕನ್ಸಿಸ್ಟೆನ್ಸಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ನಾನು ಅದನ್ನು ಬಳಸ್ತಾ ಇಲ್ಲ. ಮೊದಲಿಗೆ ಸೊಪ್ಪುಗಳು ಚೆನ್ನಾಗಿ ತೊಳೆದು ಈ ಥರ ಸಣ್ಣಕ್ಕೆ ಹಚ್ಕೊಳ್ಳಿ. ಸೊಪ್ಪೆಲ್ಲ ಹೆಚ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸಣ್ಣಕ್ಕೆ ಹೆಚ್ಚಿರೋಂತಹ ಈರುಳ್ಳಿ, ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬೆಂದಿದ್ದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ರಲ್ಲ ಆ ಸೊಪ್ಪನ್ನೆಲ್ಲ ಹಾಕಿ ಸೊಪ್ಪೆಲ್ಲ ಸ್ವಲ್ಪ ಬಾಡೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ನೀವು ಮೆಂತ್ಯೆ ಸೊಪ್ಪು ಕೂಡ ಬಳಸ್ಬೋದು. ಮೆಂತ್ಯೆ ಸೊಪ್ಪು ಬಳಸೋ ಹಾಗಿದ್ರೆ ಅದನ್ನು ಈರುಳ್ಳಿಗೆ ಮುಂಚೆನೇ ಹಾಕಿ ಗರಿ ಆಗೋವರೆಗೂ ಹುರ್ಕೊಂಡು ಆಮೇಲೆ ಈರುಳ್ಳಿ ಹಾಕಿ ಆಮೇಲೆ ಬೇರೆ ಸೊಪ್ಪುಗಳನ್ನ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅವಾಗ ನಿಮ್ಮ ಬಾತು ತುಂಬ ಚೆನ್ನಾಗಿ ಬರುತ್ತೆ. ಸೊಪ್ಪೆಲ್ಲ ಬೆಂದಿದ್ದಾದಮೇಲೆ ಇವಾಗ ಇದಕ್ಕೆ ಹೆಚ್ಚಿರುವಂತಹ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊನೂ ಬೇಯೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಟೊಮೆಟೊ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಬಾತ್ಗೆ ಹಾಕೋ ಮಸಾಲೆಗೆ ಏನೇನು ಹಾಕಬೇಕು ಅಂತ ನೋಡೋಣ. ಇದಕ್ಕೆ ಕಾಯಿತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ. ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಈ ರುಬ್ಬಿರುವಂಥ ಮಸಾಲೆನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಗರಂ ಮಸಾಲೆ, ಧನಿಯಾ ಪುಡಿ ಇಷ್ಟು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದೊಂದು 3-4 ನಿಮಿಷ ಹಿಡಿಯುತ್ತೆ. ಹೀಗೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಳ್ಳಿ. ನಾನು ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ನೀರು ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಿ. ಈ ಸ್ಟೇಜಲ್ಲಿ ಉಪ್ಪು ಬೇಕಾದರೆ ಹಾಕ್ಕೋಬೋದು ಕಮ್ಮಿ ಇದ್ದರೆ. ಇದಕ್ಕೆ ನಾನು ಅರಕ ಅಂದರೆ ಕೋಡೋ ಮಿಲ್ಲೆಟ್ ಬಳಸ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ತೊಳೆದು 5 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಇದನ್ನು ಕುದಿತಾ ಇರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಿರಿಧಾನ್ಯ ಹಾಕಿದ್ಮೇಲೆ ಮತ್ತೆ ಕುದಿಯೋಕ್ಕೆ ಶುರುವಾಗುತ್ತೆ. ಆವಾಗ ನೀವು ಮುಚ್ಚಳ ಹಾಕಿ 2 ಕೂಗಿಸ್ಕೋಬೇಕು, ಅಂದರೆ 2 ವಿಸಿಲ್ ಕೂಗಿಸ್ಕೋಬೇಕು. ಅದು ಜೋರು ಉರಿಯಲ್ಲೇ ಕೂಗಿಸ್ಕೋಬೇಕು, ಹೈ ಫ್ಲೇಮಲ್ಲೇ ಇರಬೇಕು ಸ್ಟವು. ಇವಾಗ ಪ್ರೆಷರೆಲ್ಲ ಇಳಿದಾದಮೇಲೆ ಮುಚ್ಚಳ ಓಪನ್ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪದಲ್ಲಿ ಕರೆದಿರೋಂತಹ ಗೋಡಂಬಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇವಾಗ ಇದನ್ನು ಮೃದುವಾಗಿ ಕಲಸಿ ನಿಮಗಿಷ್ಟ ಇರೋವಂತಹ ಮೊಸರು ಬಜ್ಜಿ ಜೊತೆ ಸವಿದರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.